ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರೆ ಅದೇನು ಅಂದರೆ ನೀವು ಎಲ್ಲರೂ ಕೂಡ ಒಂದು ಅರ್ಜಿ ಸಲ್ಲಿಸಿದ್ರ ಅರ್ಜಿ ಸಲ್ಲಿಸಿದ್ಮೇಲೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹಣ ಯಾವಾಗ ಬರುತ್ತೆ ಅಂತ ಇವರು ಗೃಹಲಕ್ಷ್ಮಿ ಯೋಜನೆ ಒಂದು ಲಾಂಚ್ ಮಾಡ್ತೀವಿ ಅಂತ ಶಾರ್ಟ್ಲಿ ಒಂದು ಡೇಟ್ ಕೂಡ ಅನೌನ್ಸ್ ಮಾಡಿದ್ರು ಆ ಒಂದು ಡೇಟ್ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ಇದೆ ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿದೆ ಇದೆಲ್ಲ ಬಿಟ್ಟು ಕೂಡ ನಿಮಗೆ ನೆಕ್ಸ್ಟ್ ಒಂದು ಗಡ್ ನ್ಯೂಸ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತಾ ಇದೀನಿ ಕೊನೆವರೆಗೂ ನೋಡಿ ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಯಾಕೆ ಕೂಡ ಒಂದು ಲೈಕ್ ಇಂದ ನಿಮಗೆ ಇದೇ ರೀತಿ ಯೋಜನೆಗೆ ಸಂಬಂಧ ಅಪ್ಡೇಟ್ಸ್ ನಡಬಹುದಾಗಿರುತ್ತೆ ಇಲ್ಲಿ ನೀವೆಲ್ಲೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರ ಅರ್ಜಿ ಸಲ್ಲಿಸಿದ ಮೇಲೆ ಮೊದಲೇ ಹೇಳಿದೆ ನಿಮಗೆ ಏನಂತ ಹೇಳಿದ್ರೆ ನಿಮಗೆ ಅಕ್ಲಾಟ್ಮೆಂಟ್ ಸ್ಲಿಪ್ ಅಥವಾ ನಿಮ್ಗೆ ಒಂದು ಎಸ್ ಎಂ ಎಸ್ ಬಂದಿರತ್ತಲ್ಲ ಅದು ಒಂದು ಇಟ್ಕೊಂಡಿರಬೇಕಾಗಿರುತ್ತೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಏನಿದ್ದಾರೆ ಅವರು ಕೂಡ ಕನ್ಫರ್ಮ್ ಮಾಡಿದ್ರು ಆ ಒಂದು ಅಕ್ಲಾಟ್ಮೆಂಟ್ ಸ್ಲಿಪ್ ಏನಿರುತ್ತೆ ನಿಮ್ಮ ಹತ್ರ ಅಥವಾ ನಿಮ್ಮ ಹತ್ರ ಏನೊಂದು ಎಸ್ ಎಂ ಎಸ್ ಬಂದಿರುತ್ತೆ ನಿಮ್ಮ ಹತ್ರ ಪ್ರತಿ ಒಬ್ಬರು ಕೂಡ ಇರಲೇಬೇಕಾಗುತ್ತೆ ಯಾಕೆಂದ್ರೆ ಅದಿದ್ರೆ ನಿಮ್ಗೆ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕು ಅದು ನಿಮ್ಗೆ ಆರಾಮಾಗಿ ಬರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಏನ್ ಮಾಡಿದ ಅಂದ್ರೆ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರೆ ನೀವು ಕೆಲವರಿಗೆ ಗೊತ್ತಿರಬಹುದು ಇನ್ಫಾರ್ಮೇಶನ್ ಗೊತ್ತಿಲ್ಲದೇ ಇರಬಹುದು ಆ ಒಂದು ಮಾಹಿತಿನ ಶೇರ್ ಮಾಡಬೇಕಾದ್ರೆ ಏನಂತ ಹೇಳಿದ್ರೆ ಅಂದ್ರೆ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದು ಬರಬೇಕಂದ್ರೆ ನಿಮ್ಮ ಹತ್ರ ಏನೊಂದು ಪತ್ರ ಕೊಟ್ಟಿದೀವಿ ಅಕ್ಲಾಟ್ ಸ್ಲಿಪ್ ಅಂತ ಅದಿರಬೇಕು ಅಂದ್ರೆ ಇರಬೇಕಾಗುತ್ತೆ ಮತ್ತೆ ಇದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯ ಯೋಜನೆ ರೀತಿ ಏನು ನಿಮಗೆ ಎಲ್ಲರಿಗೂ ಕೂಡ ಒಂದೊಂದು ಡಿಸ್ಟಿಕ್ ಸಲ ಏನು ಬರ್ತಿತ್ತು ಅಮೌಂಟ್ ಆ ರೀತಿ ಇದು ಬರಕ್ ಹೋಗಲ್ಲ ಜಸ್ಟ್ ಒಂದು ಬಟನ್ ಹೊತ್ತಿದ್ರೆ ಕೂಡ ಒಂದೇ ಟೈಮಲ್ಲಿ ಹಣ ಬರುತ್ತೆ ಅಂತ ಹೇಳಿದ್ರೆ ಇದು ಇಷ್ಟು ಸಕ್ಸೆಸ್ಫುಲ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಒಂದೇ ಟೈಮಲ್ಲಿ ನಿಮ್ಗೆ ಹಣ ಬರುತ್ತೆ ಅಂದ್ರೆ ನಿಮಗೆ ಯೋಜನೆ ಏನ್ ಹಣ ಬರಬೇಕು ಎಲ್ಲರೂ ಕೂಡ ಒಂದೇ ದಿನ ಬರ್ತಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಎಲ್ಲರಿಗೂ ಕೂಡ ಶೇರ್ ಮಾಡಿ